ನನ್ನ ಬದುಕಿನ ಕೊನೆಯ ದಿನಗಳಿವು. ನನ್ನ ಪ್ರಭುವಿನ ಪರಿಚಯ ನನಗಾಗಿದೆ. ಅವರನ್ನು ಹೃದಯಾಂತರಾಳದಿಂದ ಮಾತನಾಡಿಸುವ ಅವಕಾಶ ನನ್ನದಾಗಿದೆ. ಇನ್ನೇನು ಬೇಕು ನನಗೆ? ಇದೆಲ್ಲ ಹೇಗೆ ಸಾಧ್ಯ ಅಂತ ಆಶ್ಚರ್ಯವೇ. ನಿಮಗೊಂದು ಕತೆ ಹೇಳ್ತೀನಿ. ಸ್ಪೇನ್ ದೇಶದ ಲೊಯೋಲ ಊರಿನ ಒಬ್ಬ ಯುವ ವೀರನ ಕತೆ. ಅದು ಬೇರೆ ಯಾರೂ ಅಲ್ಲ, ನಾನೇ. ಪಾಂಪ್ಲೋನ ಯುದ್ಧದಲ್ಲಿ ಫಿರಂಗಿಯ ಗುಂಡು ನನ್ನ ಕಾಲನ್ನು ಮುರಿತು. ನನ್ನ ಬದುಕಿನ ಎರಡನೇ ಭಾಗ ಅಲ್ಲಿಂದನೇ ಶುರು. ಇಲ್ಲೇ ನನ್ನ ಪ್ರಭುವಿನ ಭೇಟಿಗೆ ಮೊದಲ ಹೆಜ್ಜೆ ಗುರುತು ಬಿದ್ದದ್ದು. ಗಾಯಗೊಂಡಿದ್ದ ನಾನು ಒಂದು ವರ್ಷದ ಕಾಲ ಹಾಸಿಗೆ ಹಿಡಿಯೋ ಹಾಗಾಯಿತು. ಆ ಕ್ಷಣದಲ್ಲೂ ಕೂಡ ನನ್ನ ಇಚ್ಛೆ ಕನಸು ಒಂದೇ ಆಗಿತ್ತು. ಅದೇ ಮತ್ತೆ ಸೈನ್ಯವನ್ನು ಸೇರಿ ವೀರನಾಗಬೇಕು, ನನ್ನ ವೀರ ಕೃತ್ಯಗಳ ಮೂಲಕ ರಾಣಿಯ ಮನ ಗೆಲ್ಲಬೇಕು ಎಂಬ ಹಗಲು ಕನಸು ಕಾಣ್ತಿದ್ದೆ. ದೇವರ ಆಟ ಬಲ್ಲವರು ಯಾರು? ಹಾಸಿಗೆ ಮೇಲಿನ ರೋಗಿಗೆ ಮತ್ತೇನು ಸಾಧ್ಯ? ಒಂದು ದಿನ ಓದಲು ವೀರ ಕಥೆಗಳ ಬಗೆಗಿನ ಪುಸ್ತಕಗಳನ್ನು ಕೇಳಿದೆ. ಆದರೆ ಕೈಗೆ ಸಿಕ್ಕಿದ್ದು ಕ್ರಿಸ್ತನ ಜೀವನ ಹಾಗೂ ಸಂತರ ಜೀವನ ಚರಿತ್ರೆಗಳು. ಕ್ರಿಸ್ತನಿಗಾಗಿ ಬಾಳನೆ ಸಮರ್ಪಿಸಿದ ಸಂತರ ಬದುಕು ನನ್ನ ಮೇಲೆ ಪ್ರಭಾವ ಬೀರಿತು. ಯಾಕೆ ನಾನು ಕೂಡ ಇವರ ಹಾಗಾಗಬಾರ್ದು ಎಂಬ ಪ್ರಶ್ನೆ ಕಾಡಲಾರಂಭಿಸಿತು. ಈ ಎಲ್ಲ ಸಂತರಿಗಿಂತ ಉತ್ತಮ ಬದುಕನ್ನು ಬಾಳ್ಬೇಕು ಎಂಬ ಆಸೆ ಹುರುಪು ಹೆಚ್ಚಾಯಿತು. ಸೈನ್ಯ ಸೇರುವ ಆಸೆ ನನಗೆ ಕ್ಷಣಕಾಲದ ಸಂತೋಷವನ್ನು ನೀಡುತ್ತಿತ್ತು. ಆದರೆ ನನ್ನ ಪ್ರಭುವಿನ ಸೇವೆ ಮಾಡುವ ಬಯಕೆ ನನ್ನಲ್ಲಿ ದೀರ್ಘಕಾಲದ ಸಮಾಧಾನವನ್ನು ಉಂಟು ಮಾಡುತ್ತಿತ್ತು. ನನ್ನ ಬಾಳಿಗೆ ಏನು ಬೇಕು ಎಂಬುದರ ಅರಿವಾಯಿತು. ನನ್ನ ಪ್ರಭುವಿನ ಸೇವೆಗೆ ಮುಂದಾದೆ. ನನ್ನ ಎಲ್ಲ ತರಹದ ಸಂಪತ್ತನ್ನು ತ್ಯಜಿಸಲು ನಿರ್ಧರಿಸಿದೆ. ಇದು ನನ್ನ ಬದುಕಿನ ಮೂರನೆಯ ಪಯಣ. ನನ್ನ ಪ್ರಭು ಓಡಾಡಿದ ಸ್ಥಳ ಅದೇ ಜೆರುಸಲೇಮ್. ಅಲ್ಲಿಗೆ ಯಾತ್ರೆಗೆಂದು ಹೊರಟೆ. ನನ್ನ ಈ ಇಚ್ಛೆ ನಾನು ಸರಿಯಾದ ಹಾದಿಯಲ್ಲೇ ಸಾಗುತ್ತಿದ್ದೇನೆ ಎಂದು ಮನವರಿಕೆ ಮಾಡಿತು. ನಾನು ನನ್ನ ಪ್ರಯಾಣ ಬೆಳೆಸಿದ ಶುರುವಿನಲ್ಲೇ ಒಬ್ಬ ಬೇರೆ ಧರ್ಮದ ವ್ಯಕ್ತಿಯೊಡನೆ ಚರ್ಚೆಗೊಳಗಾದೆ. ಆತ ದೇವರ ತಾಯಿ ಮಾತೆ ಮರಿಯಳ ಬಗ್ಗೆ ಆಡಿದ ಮಾತುಗಳು ನನ್ನನ್ನು ಕೋಪೋದ್ರಿಕ್ತನನ್ನಾಗಿಸಿತು. ಆತನನ್ನು ನನ್ನ ಖಡ್ಗದಿಂದ ಮುಗಿಸಿಬಿಡಲೆ ಎಂಬ ಯೋಚನೆ ಮೂಡಿತು. ಆದರೆ ನನ್ನ ಹೊಸ ಜೀವನಕ್ಕೆ ಅದು ಸರಿಹೊಂದಲಿಲ್ಲ. ಆದ್ದರಿಂದ ಆ ನಿರ್ಧಾರವನ್ನು ನಾನು ಪಯಣ ಬೆಳೆಸುತ್ತಿದ್ದ ವಾಹನ ನನ್ನ ಕತ್ತೆಗೆ ಬಿಟ್ಟುಬಿಟ್ಟೆ. ಈ ಕತ್ತೆಗೆ ಕಸ್ತೂರಿ ಪರಿಮಳ ಚೆನ್ನಾಗಿ ಗೊತ್ತಿತ್ತೋ ಏನೋ. ಆ ನನ್ನ ಕ್ಷಣಕಾಲದ ವೈರಿ ಬದುಕಿದ. ಆದರೆ ಮುಂದೆ ಹೀಗೆ ಏನಾದರೂ ನಡೆದಲ್ಲಿ ಆ ನಿರ್ಧಾರವನ್ನು ದೇವರಿಗೆ ಬಿಡಲು ನಿರ್ಧರಿಸಿದೆ ಹೊರತು ನನ್ನ ಕತ್ತೆಗಲ್ಲ. ನನಗೆ ಪ್ರಭುವನ್ನು ಆಳವಾಗಿ ತಿಳಿಯಬೇಕೆಂದೆನಿಸಿತು. ಅದಕ್ಕೆ ಸ್ಪೇನಿನ ಮನ್ರೇಜಾ ಎಂಬಲ್ಲಿಗೆ ಹೋದೆ. ಇದೇ ನನ್ನ ಜ್ಞಾನೋದಯದ ಸ್ಥಳ. ಆರಂಭದಲ್ಲಿ ನನ್ನ ಹಳೆಯ ದಿನಗಳು, ಆಸೆ, ಅಹಂಕಾರ, ವೈರತ್ವ ಎಲ್ಲವೂ ಕಾಡುತ್ತಿತ್ತು. ಇದನ್ನು ಹೇಗಾದರೂ ತಡೆಯಬೇಕೆಂದೆನಿಸಿತು. ಒಬ್ಬ ಸಂತನಿಗೆ 5 ಗಂಟೆಗಳ ಕಾಲ ಪ್ರಾರ್ಥಿಸಲು ಶಕ್ತಿ ಇದೆ ಎಂದರೆ ನನಗೆ 7 ಗಂಟೆ ಕಾಲಾದರೂ ಪ್ರಾರ್ಥಿಸಬೇಕು ಎಂಬ ಹಠ ಮಾಡಿಕೊಂಡೆ. ಇನ್ನೊಂದು ಸಲ ಏನನ್ನೂ ಒಂದು ವಾರದ ಕಾಲ ಸೇವಿಸಬಾರದು ಎಂದು ನಿರ್ಧರಿಸಿದೆ. ದಿಕ್ಕು ತೋಚದೆ ಇದ್ದ ನನಗೆ ಎಲ್ಲ ಸಂತರ ಜೀವನವನ್ನು ಅನುಕರಣೆ ಮಾಡಬೇಕೆಂದೆನಿಸಿತು. ಇದರಿಂದ ನನ್ನ ಸಮಾಧಾನವೆಲ್ಲವೂ ಹಾಳಾಯಿತು. ನಾನು ಸತ್ತು ಬಿಡಲೇ ಎಂಬ ಹುಚ್ಚು ಯೋಚನೆ ಮೂಡಿತು. ದೇವರು ನನಗೆ ಬೇರೆಯೇ ದಿಕ್ಕು ತೋರಿಸಿದರು. ನನ್ನದೇ ಜೀವನದ ಪ್ರತಿ ಕ್ಷಣಗಳಲ್ಲಿ ಅವರನ್ನು ನೋಡ ಕಲಿಸಿದರು. ನನ್ನ ಕಣ್ಣುಗಳು ತೆರೆದವು. ನನ್ನ ಆಳವಾದ ಭಾವನೆಗಳಿಗೆ ಕಿವಿಗೊಡುತ್ತಾ ದೇವರನ್ನು ಅದರಲ್ಲಿ ಕಾಣುವ ಕಲೆಯನ್ನು ಕಲಿತೆ. ಇದರಲ್ಲಿ ಮುಖ್ಯ ಪಾತ್ರವೆಂದರೆ ಅದು ಪ್ರಭು ಯೇಸುವಿನದ್ದು. ಅವರ ಪ್ರತಿಯೊಂದು ಜೀವನ ಘಟನೆಗಳನ್ನು ಧ್ಯಾನಿಸತೊಡಗಿದೆ.
ಪ್ರಭುವಿಗೆ ನಾನು ಹತ್ತಿರವಾಗುತ್ತಿದ್ದಂತೆ ಆತ ನನ್ನನ್ನು ಏಕೆ ಆರಿಸಿದ್ದಾನೆ ಎಂಬ ಪ್ರಶ್ನೆ ಮೂಡಿತು. ಇದರಿಂದ ನನ್ನ ಬಾಳನ್ನು ಒಳ್ಳೆಯ ದಿಕ್ಕಿನೆಡೆಗೆ ನಡೆಸುವ ವಿವೇಚನ ಶಕ್ತಿ ನನಗೆ ದೊರಕಿತು. ಸರ್ವರಲ್ಲೂ ಸರ್ವದರಲ್ಲೂ ನಾ ದೇವರನ್ನು ಕಂಡೆ. ಒಂದು ವರ್ಷದ ನಂತರ ನಾ ಜೆರೂಸಲೇಮಿಗೆ ಪ್ರಯಾಣ ಬೆಳೆಸಿದೆ. ಪ್ರಭು ಓಡಾಡಿದ ಪ್ರತಿ ಸ್ಥಳಕ್ಕೂ ನಾ ಭೇಟಿ ನೀಡಿದೆ. ಅದರಲ್ಲೂ ಅವರು ಸ್ವರ್ಗಾರೋಹಣರಾದ ಒಲಿವ್ ಗುಡ್ಡ ನನಗೆ ಪ್ರಿಯವಾದುದು. ಅವರು ಕೊನೆಯ ಬಾರಿ ಭೂಮಿಯ ಮೇಲೆ ನಿಂತ ಸ್ಥಳವದು. ಅವರ ಹೆಜ್ಜೆಗಳ ಗುರುತು ನನ್ನಲ್ಲಿ ಉತ್ಸುಕತೆಯನ್ನು ಹೆಚ್ಚಿಸಿತು. ಈ ಜಗತ್ತಿನ ಪ್ರತಿ ಕಣ ಕಣವು ಅವರಲ್ಲೇ ಕೇಂದ್ರೀಕೃತವಾಗಿದೆ ಎಂದು ನನಗೆ ಪೂರ್ಣ ಮನದಟ್ಟಾಯಿತು. ಸರ್ವರಲ್ಲೂ ಸರ್ವದರಲ್ಲೂ ನಾ ದೇವರನ್ನು ನೋಡ ಕಲಿತೆ. ನನ್ನನ್ನು ಸೆರೆಮನೆಗೆ ಎಳೆದು ಹೋದಾಗ ಮನದೊಳಗೆ ಏನೋ ಒಂದು ಸಂತೋಷ. ನನ್ನ ಪ್ರಭು ಯೇಸು ಕೂಡ ನನ್ನೊಡನೆಯೇ ನಡೆಯುತ್ತಿದ್ದಾರೆ ಎಂದು ಭಾಸವಾಗುತ್ತಿತ್ತು. ದಿನಗಳೆದಂತೆ ಯುರೋಪಿನಲ್ಲಿ ನಾನು ಓದಲಾರಂಭಿಸಿದೆ. ಪ್ರಭುವಿನ ಸೇವೆಗೆ ಕೇವಲ ಹೃದಯ ಮಾತ್ರ ಅಲ್ಲ, ಮೆದುಳಿನ ಅವಶ್ಯಕತೆಯೂ ಇದೆ ಎಂದು ಅರಿತುಕೊಂಡೆ. ಪ್ಯಾರಿಸ್ನಲ್ಲಿ ಓದುತ್ತಿದ್ದಾಗ ನನಗೆ 6 ಮಂದಿ ಗೆಳೆಯರು ಸಿಕ್ಕಿದರು. ಅಂದಹಾಗೆ ನಾನು ಯೇಸು ಸಭೆಯನ್ನು ಪ್ರಾರಂಭಿಸಿದ್ದು ಇವರೊಡನೆಯೇ. ಇವರ ಜೊತೆ ಸೇರಿ ಪ್ರಭುವಿನ ಸೇವೆಗೆ ಮುಂದಾದೆನು. ಅದರ ಮೊದಲ ಪ್ರಯತ್ನವೇ ಬಡವರ ಸೇವೆ. ಅಂದು ಉರಿದ ಆ ಕಿಡಿ ಇಂದು ಆರಿಸಲು ಸಾಧ್ಯವಾದ ಬೆಂಕಿಯಾಗಿದೆ. ಎಲ್ಲವೂ ನಡೆದದ್ದು ಆ ಫಿರಂಗಿ ಗುಂಡಿನಿಂದ. ಒಬ್ಬ ಒರಟು ಮನುಷ್ಯ ಪೂರ್ಣ ಬದಲಾಗಿ ಒಂದು ಧಾರ್ಮಿಕ ಸಭೆಯನ್ನು ಶುರು ಮಾಡಿದ. ಪರಿವರ್ತನೆ ಅಂದರೆ ಇದೇನಾ? ಇದೇನು ಮಹಾನ್ ಸಾಧನೆ ಅಲ್ಲ ಬಿಡಿ. ನಿಮ್ಮಲ್ಲೂ ಕೂಡ ದೇವರ ಇಚ್ಛೆಯನ್ನು ಅರಿತು ಬಾಳುವ ವಿವೇಚನಾ ಶಕ್ತಿ ಇದೆ. ಏನು ನಿಮ್ಮ ಭಾವನೆಗಳ ಅರಿವು ನಿಮಗಾಗಬೇಕಷ್ಟೆ. ನಿಮ್ಮನ್ನು ಕೂಡ ಪ್ರಭುವು ಆನಂದಮಯ ಜೀವನವನ್ನು ಸ್ವೀಕರಿಸಲು ಆಹ್ವಾನಿಸುತ್ತಿದ್ದಾರೆ. ಆ ಕರೆಯನ್ನು ಸ್ವೀಕರಿಸುವುದು ಬಿಡುವುದು ನಿಮ್ಮ ಕೈಯಲ್ಲಿದೆ ಅಷ್ಟೆ. ದೇವರನ್ನು ಹಲವು ರೀತಿಯಲ್ಲಿ ಕಾಣಬಹುದು. ಭವಿಷ್ಯದ ಕನಸು ಕಾಣುತ್ತಿರುವ ಯುವಕರಲ್ಲಿ ನೀವು ಕಾಣಬಹುದು. ತನ್ನ ರಕ್ಷಣೆಗಾಗಿ ಮೊರೆಯಿಡುತ್ತಿರುವ ಭೂಮಿಯ ಆಕ್ರಂದನದಲ್ಲಿ ನೀವು ಕಾಣಬಹುದು. ನ್ಯಾಯಕ್ಕಾಗಿ ಎದುರು ನೋಡುವ ನಿರ್ಗತಿಕರು ನಿರಾಶ್ರಿತರಲ್ಲಿ ನೀವು ಕಾಣಬಹುದು. ನೀವು ಕೂಡ ದೇವರ ಪ್ರತಿಬಿಂಬಗಳಾಗಬಹುದು. ಇತರರು ದೇವರನ್ನು ನಿಮ್ಮಲ್ಲಿ ಕಾಣಲು ನೀವು ದೇವರ ಸಾಧನಗಳಾಗಬೇಕು. ಹಾಗಾದರೆ ನಿಮಗೆ ಯಾವ ರೀತಿಯ ಪರಿವರ್ತನೆ ಅಗತ್ಯ ಇದೆ? ಯಾವ ದಿಕ್ಕಿನತ್ತ ನೀವು ನಡೆಯಲು ಇಚ್ಛಿಸುತ್ತೀರಾ?